ಶಕ್ತಿ ಪ್ರಸಾದ್ ಒಂದು ಫೋಟೋ ತೋರಿಸಿದ್ದೆ. ಅಮ್ಮ ಈ ಫೋಟೋ ನನಗೆ ಕೊಡಿ ಅಂದ್ರು ಅವರು. ಪೇಮೆಂಟ್ ಬಂತ ಅಂತ ಕೇಳಿದ್ರು ನನ್ಗೆ. ಹಾ ಬಂತು ಅರ್ಜುನ್ ಅಂದೆ. ಬಂತಾ ಸರಿ ಅಂತ ಹೇಳಿ ಒಂದು ಪೇಪರ್ ಹಿಂಗ್ ಕೊಟ್ರು. ಅದ್ರಲ್ಲಿ 20,000. ನಾನು ಏನ್ ಹೇಳ್ಬೇಕು ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ತುಂಬಾ ಸ್ಮಗ್ಲಿಂಗ್ ಮಾಡಿ ಅದೆಲ್ಲ ಮಾಡಿ ನನ್ಗೆ ಇಟ್ಟಿದ್ದಾರೆ. ನನ್ಗೆ ಅದು ಇಷ್ಟ ಇಲ್ಲ. ನನ್ನ ಮಗ ಯಾಕೆ ಈ ತರ ಹೋಗ್ತಾ ಇದ್ದಾನೆ? ಸೀರಿಯಲ್ ಮಾಡ್ತಾ ಇರೋವಾಗ ಕೆಲವರೆಲ್ಲ ಬರ್ತಾ ಇರ್ತಾರಲ್ವ ನಾವು ಸೆಟ್ನಲ್ಲಿ ಹೋದ್ರೆ. ಆವಾಗ ಜಿತೇಂದ್ರ ಅಂತ ಒಬ್ರು ಮ್ಯಾನೇಜರ್ ಬಂದಿದ್ರು. ಜಿತೇಂದ್ರ ಅಂತ ಒಬ್ರು ಮ್ಯಾನೇಜರು, ಅವರು ಬಿ ವಿ ರಾಧ ಅವ್ರನ್ನ ನೋಡೋಕೆ ಬಂದಿದ್ರು. ಬಿ ವಿ ರಾಧ ಅವರು ಇರಲಿಲ್ಲ ಆವಾಗ. ನಾನು ಕೂತಿದ್ದೆ ಆವಾಗ. ಅವ್ರು ಹೇಳಿದ್ರು ಇವ್ರು ಯಾರು ಅಂತ ಕೇಳಿದ್ರು. ಇದು 20 years ಬ್ಯಾಕ್ ಅಂದರೆ 2000 ಇರ್ಬೋದು. 1999 ಆದಮೇಲೆ 2022 years ಬ್ಯಾಕ್. ಇವ್ರು ಯಾರು? ಇವರು ಹಳೆ ಆರ್ಟಿಸ್ಟೇ, ಜಯಲಕ್ಷ್ಮಿ ಅಂತ ಹೇಳಿದ್ರು. ಇವ್ರನ್ನೇ ಹಾಕ್ಬೋದಲ್ವಾ ಅಂತ ಅವ್ರಿಗೆ ಮನಸ್ಸಿಗೆ ಬಂತು. ಚಿತ್ರ ಬಂದು ಸುಂದರ ನಾನು, ಸುಂದರಿ ನೀನು ಆಗಿತ್ತು. ಅದು ಅನಿಲ್ ಬೇಂಡೂರು ಡೈರೆಕ್ಟ್ರು, ಗೌರವ್ ಅಂತ ಪ್ರೊಡ್ಯೂಸರು ಬಾಂಬೆನವರು, ರುಚಿತಾ ಪ್ರಸಾದ್ ಕಾಶಿನಾಥ್ ಹೀರೋ ಹೀರೋಯಿನು ನನ್ನನ್ನು ಇದು ಬುಕ್ ಮಾಡಿದ್ರು. ಆವಾಗ ನಾನು ಯಾವುದು ಬಂದು ಮಾಡ್ತಾ ಇದ್ದೆ, ಯಾಕೆಂದರೆ ರೀಎಂಟ್ರಿ ಆದ್ನಲ್ಲ, ನಮ್ಮ ಯಜಮಾನರು ಓಕೆ ಅಂದ್ಬಿಟ್ರು. ಸೊ ಯಾವುದು ಬರುತ್ತೆ ಮಾಡ್ತಾ ಇದ್ದೆ. ನನಗೂ ಇಷ್ಟ ಇತ್ತು, ಯಾಕೆಂದರೆ ಬಣ್ಣ ಹಚ್ಚೋದು, ಆ್ಯಕ್ಟ್ ಮಾಡೋದು, ಅಲ್ಲಿ ನಮಗೆ ವಿ ಐ ಪಿ ಟ್ರೀಟ್ಮೆಂಟ್ ಥರ ಎಲ್ಲ ನಮಗೆ ಬಂದು ಕೊಡೋರು ಅಲ್ವಾ. ಯಾಕೆ ನನಗೆ ಮೊದಲು ಕೂಡ ಹಿಂಗೆ ಇತ್ತು, ಆದರೆ ನನಗೆ ವ್ಯಾಲ್ಯೂ ಗೊತ್ತಿರಲಿಲ್ಲ. ಆಮೇಲೆ ಮದುವೆ ಆದಮೇಲೆ ನಾವೆಲ್ಲ ಮಾಡಬೇಕಾಗುತ್ತಲ್ಲ A to Z. ಅದು ಬೇರೆ, ನಮ್ಮ ಯಜಮಾನರು ಸೌದಿನಲ್ಲಿದ್ದರು. ಸೊ ಎವ್ರಿಥಿಂಗ್ ಐ ಹ್ಯಾಡ್ ಟು ಡು ಲೈಕ್. ಸೊ ಇಲ್ಲಿ ನಮಗೆ ಆರಾಮು ಒಂಥರ ಎಲ್ಲ ಅವರು ಕೊಡೋದು ಅಂತ ಹೇಳಿ ಮಧ್ಯದಲ್ಲಿ ಹೋಗಿ ಯಾವ್ಯಾವುದು ಬರ್ತಾಯಿತ್ತು ಎಲ್ಲ ಮಾಡ್ತಾಯಿದ್ದೆ. ನಾನು ತುಂಬ ಪಿಕ್ಚರ್ಸ್ ಮಾಡಿದ್ದೀನಿ. ಎಷ್ಟು ಶುಕ್ರದಶೆ ಬಂತು, ಆಮೇಲೆ ಸುಂದರ ನಾನು, ಸುಂದರಿ ನೀನು ಟೈಮ್ನಲ್ಲಿ ಇವರು ಕ್ಯಾಮ್ರಾಮನ್ ಆಗಿದ್ದರು ಅಶೋಕ್ ಕಶ್ಯಪ್. ಆವಾಗ ನೆಕ್ಸ್ಟ್ ಪಿಕ್ಚರ್ ಶಾಪ ಅಂತ ಒಂದು ಮಾಡಿದರು ಅಶೋಕ್ ಪಾಟೀಲ್ ಅವ್ರದ್ದು. ಅದಕ್ಕೆ ನನ್ನ ಸಜೆಸ್ಟ್ ಮಾಡಿದರು ಜೈ ಜಗದೀಶ್ ಪೇರಾಗಿ, ರಮೇಶ್ ಅರವಿಂದ್ ತಾಯಿ ಕ್ಯಾರೆಕ್ಟ್ರು. ಸೊ ಹಾಗೆ ಒಂದೊಂದಾಗಿ ಬಂತು. ಆಮೇಲೆ ಯಾವುದು, ಒಂದಿನ ನಾನು ಮನೇಲಿ ಕೂತ್ಕೊಳ್ಳೋವಾಗ ಅನಿಲ್ ಅಂತ ಒಬ್ಬರು ಮ್ಯಾನೇಜರ್ ಫೋನ್ ಮಾಡಿದರು. ಈ ಥರ ಒಂದೇ ಒಂದು ಸೀನ್ ಅಲ್ಲ, ಒಂದು ಹಾಫ್ ಸೀನ್ ಇದೆ, ಹಾಫ್ ಡೇ ವರ್ಕ್, ಲಲಿತ್ ಮೆಹಲ್ ಪ್ಯಾಲೇಸ್ ಕೇಳಿ, ಇದು ತುಂಬ ಒಳ್ಳೆಯ ಇನ್ಸಿಡೆಂಟು. ಲಲಿತ್ ಮೆಹಲ್ ಪ್ಯಾಲೇಸ್ನಲ್ಲಿ ಹಾಫ್ ಡೇ ನೀವು ಬರ್ತೀರಾ, ಕೆಲವರೆಲ್ಲ ಹೋಗೋದಿಲ್ವಲ್ಲ. ಲಲಿತ್ ಮೆಹಲ್ ನಿಮಗೆ ಇನೋವಾ ಕಾರ್ ಬರುತ್ತೆ, ಹಾಗೆ ಹೇಳಿದ್ರು ಅವರು. ಇನೋವಾ ಕಾರ್ ಬರುತ್ತೆ, ಯಾರೂ ಇರಲ್ಲ, ನೀವು ಮಾತ್ರ ಇರ್ತೀರಾ, ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಿಮ್ಮದು ಶಾರ್ಟ್ ಆದ ತಕ್ಷಣ ನಿಮ್ಮನ್ನು ಕರ್ಕೊಂಡು ಬರ್ತಾರೆ. ಪೇಮೆಂಟು ಹೇಳಿದ್ರು ಅವರು. ಪೇಮೆಂಟ್ ಎಷ್ಟು ಹೇಳಿದ್ರು ಅಂದರೆ ಒಂದು 7,000 ಕೊಡ್ತೀವಿ. 7,000 ಅವರು ಕಮ್ಮಿ ಥರ ಹೇಳಿದ್ರು ನನಗೆ. ಅರ್ಧ ದಿನ ಆದರೂ ಇಡೀ ದಿನ ಆಗುತ್ತೆ ಅಲ್ವಾ, ಮೈಸೂರು ಹೋಗಬೇಕಲ್ಲ, ಬೆಳಗ್ಗೆಯಿಂದ ರಾತ್ರಿಯೇ ಬರೋದು ಅವರು. ಅರ್ಧ ಆದರೂ ನಾವು ಸಿನಿಮಾ ಗೊತ್ತಲ್ವಾ, ಅರ್ಧ ದಿನ ಹೇಳಿದರೆ ನಾವು ಅರ್ಧ ದಿನವೇ ಸ್ವಲ್ಪ ಆಗುತ್ತೆ, ಲೇಟ್ ಆಗುತ್ತೆ, ಇಡೀ ದಿನ ಇಟ್ಕೊಳ್ಳಿ ವಾಪಸ್ ನಿಮ್ಮನ್ನು. ಇನ್ನು ಆದ ತಕ್ಷಣ ಪೇಮೆಂಟು ಸಿಕ್ಕುತ್ತೆ, ಮಾಡ್ತೀರಾ ಅಂತ ಕೇಳಿದ್ರು. ನಾನು ಮಾಡ್ತೀನಿ ಅಂದೆ. ಯಾಕೆಂದರೆ ನಾನು ಆವಾಗ ನಾನು ಹೇಳಿದ್ನಲ್ಲ, ನನ್ನ ಮಧ್ಯದಲ್ಲಿ ಒಂದು ಪೈಸೆ ಕೂಡ ನನ್ನದು ಸಂಪಾದನೆ ಇಲ್ಲ, ಎಲ್ಲ ನಮ್ಮ ಯಜಮಾನರು ನೋಡ್ತಾ ಇದ್ದಿದ್ದು. ಸೊ ನನ್ನದೇ ಅಂತ ಒಂದು ದುಡ್ಡು ನನಗೆ ಬೆಲೆ ಆವಾಗ ಗೊತ್ತಾಗಿತ್ತು. ಹಾಂ, ನನಗೆ ಯಾವಾಗಲೇ ಗೊತ್ತಾಗಿದ್ದು. ಸೊ ಯಾಕೆಂದರೆ ಇಟ್ಸ್ ಮೈನ್, ಐ ಡೋಂಟ್ ಹ್ಯಾವ್ ಟು ಆಸ್ಕ್ ಎನಿಬಡಿ. ಹಸ್ಬೆಂಡ್ ಆಗಲಿ, ಆದರೂ ನಾನೇ ಏನಾದರೂ ಖರ್ಚು ಮಾಡಬಹುದು, ನಾನೇ ಒಬ್ರಿಗೆ ಕೊಡಬಹುದು, ಹಂಗಿತ್ತು. ಸೊ ನಾನು ಖುಷಿಯಾಗಿ, ನನಗೆ ಜಾಸ್ತಿನೇ ಇತ್ತು. ನಾನು ಏನು ಗೊತ್ತಾ, ನಾನು ಅವ್ರು ಕೆಲವರು ಹೇಳಿದ್ರು ಅವ್ರು ಅಷ್ಟು ತಗೊಳ್ತಾರೆ, ಇವ್ರು ಇಷ್ಟು ತಗೊಳ್ತಾರೆ, ನಾವು ಅದಲ್ಲ, ಅವ್ರಿಗೆ ತಗೊಳ್ಳಿ, ನಮ್ಗೆ ಇಷ್ಟು ಖುಷಿ ಇದ್ದೀನಿ ಇಷ್ಟರಲ್ಲಿ ಸಾಕು ಅಂತ ಹೇಳಿ ಓಕೆ ಅಂತ ಹೇಳಿದೆ. ನಾನು ಓಕೆ ಹೇಳಿ ಹಾಗೆ ನೆಕ್ಸ್ಟ್ ಡೇ ಶೂಟಿಂಗ್ ಹೋಗಿದ್ದೆ. ಅದು ಯಾವುದು, ಅಭಿಮನ್ಯು ಪಿಕ್ಚರು, ಅರ್ಜುನ್ ಸರ್ಜಾ ಪಿಕ್ಚರು. ಅರ್ಜುನ್ ಸರ್ಜಾನೇ ಅದರದ್ದು ಪ್ರೊಡಕ್ಷನ್ನು, ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ. ಅಲ್ಲಿ ಹೋಗಿದ್ದೆ ನಾನು, ಅಲ್ಲಿ ಅರ್ಜುನ್ ಸರ್ಜಾನೆಲ್ಲ ನೋಡಿದೆ, ಲಲಿತ್ ಮೆಹಲ್ ಪ್ಯಾಲೇಸ್ ಮೈಸೂರು. ನಾನು ಏನು ಮಾಡಿದೆ, ನಾನು ಅವ್ರ ತಂದೆ ಅವರು ಶಕ್ತಿ ಪ್ರಸಾದ್ ಇದ್ದಾರಲ್ಲ, ನಮ್ಗೆ ಗೊತ್ತಲ್ವ ಅರ್ಜುನ್ ಸರ್ಜಾ ಅವ್ರ ತಂದೆ ಶಕ್ತಿ ಪ್ರಸಾದ್ ಅಂತ ಹೇಳಿ, ಅವ್ರ ಜೊತೆಯೆಲ್ಲ ತುಂಬ ಪಿಕ್ಚರ್ ಮಾಡಿದೆ ಹಿಂದೆ. ಯಾವುದೋ ಒಂದು ಫೋಟೋ ಇತ್ತು, ನಾನು ಅದು ತಗೊಂಡು ಹೋಗಿ ಅರ್ಜುನ್ಗೆ ತೋರಿಸ್ದೆ. ಅವರು ಅಲ್ಲೇ ಇದ್ದರು, ಬೆಳಗ್ಗೆನೇ ಬಂದಿದ್ದರು ಅರ್ಜುನ್ ಸರ್ಜಾ ಅವರು.
ಅಮ್ಮ ಈ ಫೋಟೋ ನನಗೆ ಕೊಡಿ ಅಂದರು ಅವರು, ಅರ್ಜುನ್ ಸರ್ಜಾ ಅವರು. ಅಯ್ಯೋ ಈ ಫೋ, ಯಾಕೆ ನನಗೂ ಬೇಕಲ್ಲ ಆ ಫೋಟೋ, ನಿಮಗೂ ಬೇಕಲ್ಲ, ಸರಿ ನಾನು ಇದ್ರದ್ದು ಫೋಟೋ ತಗೋತೀನಿ. ಅವ್ರ ಕ್ಯಾಮ್ರಾದಲ್ಲಿ ಫೋಟೋ ತೊಗೊಂಡ್ರು ಅವರು. ಅವರ ಪಕ್ಕದಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದರು, ಬಾಂಬೆ ಆರ್ಟಿಸ್ಟು. ಅವರು ನೆಗೆಟಿವ್ ಪಾತ್ರ ಮಾಡ್ತಾಯಿದ್ರು, ಅವರು ನೆಗೆಟಿವ್ ಪಾತ್ರ ಮಾಡ್ತಾಯಿದ್ರು. ಆ ನೆಗೆಟಿವ್ ಕ್ಯಾರೆಕ್ಟರ್ ತಾಯಿ ನಾನು. ಕ್ಯಾರೆಕ್ಟರ್ ಹೆಂಗೆಂದರೆ ಅವರು ತುಂಬ ನನ್ನನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ವಿಲನ್ ಪಾತ್ರ ನನ್ನನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬಟ್ ಇಟ್ಸ್ ಆಲ್ ಸ್ಮಗ್ಲಿಂಗ್ ಮನಿ, ತುಂಬ ಸ್ಮಗ್ಲಿಂಗ್ ಮಾಡಿ ಅದೆಲ್ಲ ಮಾಡಿ ನನಗೆ ಇಟ್ಟಿದ್ದಾರೆ. ನನಗೆ ಅದು ಇಷ್ಟ ಇಲ್ಲ. ಇಟ್ಟಿದ್ದಾರೆ ಬಟ್ ಐ ಆಮ್ ನಾಟ್ ಹ್ಯಾಪಿ. ನನ್ನ ಮಗ ಯಾಕೆ ಈ ಥರ ಹೋಗ್ತಾ ಇದ್ದಾನೆ, ನನಗೆ ಖುಷಿ ಇಲ್ಲ. ಆದರೂ ಇದ್ದೀನಿ ನಾನು, ಭಗವದ್ಗೀತೆ ಎಲ್ಲ ಇಟ್ಕೊಂಡು ನೋಡಿಕೊಂಡು ಇದ್ದೀನಿ ಅಂತ ಹೇಳಿ. ಅದೊಂದು ಸೀನ ಎಷ್ಟು ಅವರು ಇಂಟ್ರೆಸ್ಟ್ ತಗೊಳ್ತಾರೆ ಅಂದರೆ, ಅರ್ಜುನ್ ಸರ್ಜಾ ಅವರು ಸೆಟ್ಗೆ ಹೋದ್ಮೇಲೆ ಮಾಮೂಲು ಆ ಫೋಟೋನೂ ಇದೆ ಅನಿಸುತ್ತೆ ಅರ್ಜುನ್ ಸರ್ಜಾ ಜೊತೆ ನಾನು ಅದರಲ್ಲಿ. ಒಂದು ಸಿಂಪಲ್ಲಾಗಿ ಒಂದು ಶಾಲು, ಕ್ಯಾಮರಾ ಹತ್ತಿರ ಹೋಗ್ತಾರೆ, ಒಂದು ಬ್ಲ್ಯಾಕ್ ಶಾಲ್ ಹಾಕ್ತಾರೆ, ಕ್ಯಾಮರಾ ಫ್ರೇಮ್ ನೋಡ್ತಾರೆ ಇದು ಸೆಟ್ ಆಗಿದೆಯಾ, ಮತ್ತೆ ಬರ್ತಾರೆ ಅವರೇ ನನಗೆ ಬೇರೆ ಶಾಲ್ ಹಾಕ್ತಾರೆ, ಮತ್ತೆ ಹೋಗಿ ಕ್ಯಾಮ್ರಾ ಹತ್ತಿರ ನೋಡ್ತಾರೆ ಇದು ಸೆಟ್ ಆಗಿದೆ, ಯಾವುದೋ ಒಂದು ಸೆಟ್ಟಾಗಿ ಹಾಕಿದರು. ನಾನು ಹೀಗೆ ನನ್ನ ಪಾಡಿಗೆ ನೋಡ್ತಾ ಓದ್ತಾ ಇದ್ದೆ ಭಗವದ್ಗೀತೆ. ಆ ಟೈಮ್ನಲ್ಲಿ ನನ್ನ ಮಗ ಬರ್ತಾನೆ, ಹೀ ಈಸ್ ಟ್ರಾನ್ಸ್ಫಾರ್ಮ್ಡ್. ಅವರು ಒಳ್ಳೆಯವರಾಗಿದ್ದಾರೆ. ಯಾಕೆಂದರೆ ಅದು ಏನು ಕತೆ ಇರುತ್ತೆ, ಅದು ಅವರು ಜೈಲ್ ಹೋಗ್ತಾರೆ, ಅಲ್ಲಿ ಜೈಲ್ನಲ್ಲಿ ಅರ್ಜುನ್ ಸರ್ಜಾನೂ ಇರ್ತಾರೆ. ಅರ್ಜುನ್ ಸರ್ಜಾ ಮುಖಾಂತರ ಅರ್ಜುನ್ ಸರ್ಜಾ ಅವ್ರ ಬಿಹೇವಿಯರ್ ನೋಡಿ ಇವರು ಚೇಂಜ್ ಆಗ್ತಾರೆ ವಿಲನ್. ಅವನು ಕ್ಷಮಾಪಣೆ ಕೇಳೋಕೆ ನನ್ನ ಹತ್ರ ಬರೋದು. ಸೊ ಬಾಗಿಲು ಶಬ್ದ ಕೇಳೋವಾಗ ಅರ್ಜುನ್ ಸರ್ಜಾ ಜೊತೆ, ಅರ್ಜುನ್ ಸರ್ಜಾ ಈಸ್ ಆಲ್ಸೋ ದೇರ್ ಇನ್ ದಟ್ ಶಾಟ್, ಅವ್ರು ಬರ್ತಾರೆ. ಆವಾಗ ಟಕ್ ಅಂತ ಶಬ್ದ ಬರುತ್ತೆ. ನಾನು ಹಿಂಗೆ ಹಿಂಗೆ ನಿಧಾನವಾಗಿ ನೋಡ್ತೀನಿ ಹಿಂಗೆ. ಆಗ ಅರ್ಜುನ್ ಸರ್ಜಾ ಈಗಲೂ ನೆನಪಿದೆ ನಾನು ಹೇಳಿದ್ದು, ಅಮ್ಮ ಯಾರಾದರೂ ಡೋರ್ ಬೆಲ್ ಹಿಂಗೆ ನಾಕ್ ಮಾಡಿದರೆ ನೀವು ಹೆಂಗೆ ನೋಡ್ತೀರಾ, ಹಿಂಗೆ ನಿಧಾನವಾಗಿ ನೋಡ್ತೀರಾ ಅಥವಾ ಹಿಂಗೆ ನೋಡ್ತೀರಾ ಅಂತ. ನಾನು ಹೇಳಿದೆ ನಾವು ಹಿಂಗೆ ನೋಡೋದು, ಹಾಗೆ ನೋಡಿ ಯಾಕೆ ಹಿಂಗೆ ನೋಡ್ತೀರಾ ಅಂತ. ಕರೆಕ್ಟ್, ಹೌದು ಹೌದು ಸರಿ ಅಂತ. ಯಾಕೆಂದರೆ ನಾವು ಇದು ಸಿನಿಮಾ ಅಲ್ವಾ, ಸ್ವಲ್ಪ ಇದು ಮಾಡೋಣ ಅಂತ ಹೇಳಿ ಇಲ್ಲ, ಹೀ ವಾಂಟ್ಸ್ ಕರೆಕ್ಟ್. ಸೊ ಟಕ್ ಆದ ತಕ್ಷಣ ಹಿಂಗೆ ನೋಡ್ತೀನಿ ನಾನು, ನನಗೆ ಗೊತ್ತಾಗುತ್ತೆ ನನ್ನ ಮಗ ಬಂದಿದ್ದಾನೆ, ಬಟ್ ಐ ಡೋಂಟ್ ನೋ ಹೀ ಈಸ್ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳಿ ನಾನು ಮತ್ತೆ ನನಗೆ ಅದು ಬಿಟ್ಟುಬಿಟ್ಟು ನಾನು ಹಿಂಗೆ ನನ್ನ ಪಾಡಿಗೆ ಓಡಾಡ್ತೀನಿ. ನಾನು ಅವನ ಹತ್ರ ಬರ್ತಾನೆ, ಬಂದುಬಿಟ್ಟು ಅಮ್ಮ ಕ್ಷಮಾಪಣೆ ಕೇಳಿ, ನಾನು ನನ್ನ ಬುಕ್ ಇದೆ ಆದರೆ ನನ್ನ ಕಿವಿನಲ್ಲಿ ಕೇಳ್ತಾ ಇದ್ದೀನಿ ಅವನ ಮಾತು, ನನ್ನ ಮಗನ ಮಾತು. ನನಗೆ ನೆನಪು, ಐ ಆಮ್ ನಾಟ್ ಬಿಲೀವಿಂಗ್ ಅವರು ಈ ಥರ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಅಂತ ಹೇಳಿ. ಆದರೆ ಲಾಸ್ಟ್ನಲ್ಲಿ ಅವನು ಅಳೋಕ್ಕೆ ಶುರು ಮಾಡ್ತಾನೆ, ನನಗೆ ಅದು ತಟ್ಟುತ್ತೆ ಮನಸ್ಸಿಗೆ. ಓ ನಿಜವಾಗ್ಲೂ ಅವನು ಟ್ರಾನ್ಸ್ಫಾರ್ಮ್ ಆಗಿದ್ದಾನಲ್ಲ. ನಾನು ಅವನ್ ನೋಡ್ತೀನಿ, ಎಲ್ಲ ಡೈಲಾಗ್ಸ್ ಇಲ್ಲ ಬಟ್ ಇಟ್ಸ್ ಫುಲ್ ಆಫ್ ಫೀಲಿಂಗ್ಸ್, ತುಂಬ ಫೀಲಿಂಗ್ಸ್ ಇದೆ. ಅದು ನೋಡಿಬಿಟ್ಟು ನಾನು ಇದು ಯಾರು ನಿನಗೆ ಈ ಥರ ಮಾಡಿರು ಅಂತ ಹೇಳಿ ಅವರು ಆ್ಯಕ್ಷನ್ ತೋರಿಸ್ತಾರೆ. ಆ ಪಕ್ಕದಲ್ಲಿ ಅರ್ಜುನ್ ಸರ್ಜಾ ನಿಂತಿದ್ದಾನೆ, ಹಾಗೆ ತೋರಿಸ್ತಾನೆ. ನಾನು ಅರ್ಜುನ್ ಸರ್ಜಾನ ನೋಡಿಬಿಟ್ಟು ಅವನಿಗೆ ನಾನು ಧನ್ಯವಾದ ಹೇಳ್ತೀನಿ, ನನ್ನ ಮಗನ ನೀವು ಒಳ್ಳೆ ದಾರಿಗೆ ತಂದಿ, ಅಷ್ಟೇ ಇದ್ದಿದ್ದು ಈ ಅರ್ಧ ದಿನದಲ್ಲಿ ಇಷ್ಟೇ ನಮ್ಮ ಶಾರ್ಟ್ ಇದ್ದಿದ್ದು, ಮಾತಿಲ್ಲ ಎಂತ ಏನೋ ಒಂದು ಎರಡು ಮಾತು ಇರಬಹುದು, ನೋಡಿಬಿಟ್ಟು ಹಿಂಗೆ ಮಾಡ್ತೀನಿ ಅದೇ ನಮ್ಮದು. ಅದು ಅರ್ಧ ದಿನದಲ್ಲಿ ಮುಗೀತು, ಆ ಸೀನ್ ನಮಗೆ ಅರ್ಧ ದಿನದಲ್ಲಿ ಮುಗೀತು. ಆಮೇಲೆ ನನಗೆ ಅರ್ಜುನ್ ಹೇಳ್ದ, ಅಮ್ಮ ನೀವು ಹೋಗೋಕ್ಕೆ ಮುಂಚೆ ನನ್ನನ್ನು ನೋಡಿಬಿಟ್ಟು ಹೋಗಿ, ಬಿಫೋರ್ ಗೋಯಿಂಗ್ ಯು ಸೀ ಮೀ ಆ್ಯಂಡ್ ಗೋ ಅಂತ. ಆಯಿತು ಅರ್ಜುನ್ ಅಂತ ಹೇಳಿದೆ. ನಾನು ಬಂದೆ, ಮೇಕಪ್ ತೆಗೆದೆ, ಅವರು ಅನಿಲ್ ಹೇಳಿದ ಪ್ರಕಾರ ಕಾರ್ ಹತ್ರ ಬಂದೆ. ಕಾರ್ ಹತ್ರ ಬಂದು ನನಗೆ ಕವರ್ ಕೊಟ್ಟರು, ನಾನು ನೋಡೂ ಇಲ್ಲ ಇಷ್ಟು ಏನು ಅಂತ. ಯಾಕೆಂದರೆ ಅವ್ರ ವ್ಯವಹಾರ, ಅವರ ಸೆಟ್ಟಿಂಗು, ಅವ್ರ ಮಾತು ಕೇಳಿ ನನಗೆ ಗೊತ್ತಾಯಿತು, ನೋಡು ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಇರುತ್ತೆ ಅಂತ ಹೇಳಿ ನಾನು ಕವರು ನೋಡಿಲ್ಲ. ಆಮೇಲೆ ಅನಿಲ್ ನನ್ನ ಹತ್ರ ಬಂದ, ಅಮ್ಮ ಅಮ್ಮ ಒಂದು ನಿಮಿಷ, ಅರ್ಜುನ್ ನಿಮ್ಮನ್ನು ಕರಿತಾ ಇದ್ದಾರೆ ಹೇಳಿದರು, ಅಮ್ಮ ಹೋಗೋಕ್ಕೆ ಮುಂಚೆ ನನಗೆ ಸ್ವಲ್ಪ ಕರಿಯಪ್ಪ ಅವ್ರಿಗೆ ನನ್ನ ಹತ್ರ ಕಳಿಸು ಅಂತ. ಹಾಂ ನನಗೂ ಹೇಳಿದ್ರು ಅನಿಲ್ ಅಂತ ಹೇಳಿದೆ ನಾನು. ಸರಿ ಅಂತ ಹೇಳಿ ನಾನು, ಅಮೌಂಟ್ ಸರಿ ಇದೆಯಾ, ಹಾಂ ಹಾಂ ಸರಿನೇ ಇರುತ್ತೆ ಅಂತ ಹೇಳಿದೆ. ನಾನು ಸೆಟ್ಗೆ ಹೋಗಿದ್ದೆ. ಸೆಟ್ನಲ್ಲಿ ಹೋದರೆ ಏನು, ಅಲ್ಲಿ ದೊಡ್ಡ ಪ್ರೊಡಕ್ಷನ್ ಅಲ್ವಾ, ಅವರು ದೊಡ್ಡ ಸ್ಟಾರು, ತುಂಬ ಜನ
ತುಂಬ ಜನ ಇದ್ದರು, ಮಾತಾಡ್ತಾ ಇದ್ರು. ಮ್ಯಾನೇಜರ್ ಹೇಳಿದ್ರು, ಹೋಗಮ್ಮ ಅವ್ರು ಮಾತಾಡ್ತಾ ಇರ್ತಾರೆ, ನೀವು ಹೋಗಿ. ಅಯ್ಯೋ ಅವ್ರು ತುಂಬ ದೊಡ್ಡವರೆಲ್ಲ ಮಾತಾಡ್ತಾ ಇದ್ದಾರೆ ಅಂದೆ. ಪರವಾಗಿಲ್ಲ ನೀವು ಮಾತಾ, ಹೋಗಿ ಮಾಕ, ಅವರೇ ಕರೆದಿದ್ದಾರಲ್ವ ಅಂತ ಹೇಳಿ ನಾನು ಹೋದೆ ಅರ್ಜುನ್ ಹತ್ರ. ಅರ್ಜುನ್ ಹತ್ರ ಹೋಗಿ, ಹಾಂ, ಏಕ್ ಮಿನಿಟ್ ಅಂತ ಇನ್ನೊಬ್ರು ಇದ್ರಲ್ವಾ ಆರ್ಟಿಸ್ಟು, ಹೇಳಿ ಏನಿತ್ತು. ಅವರೆಲ್ಲ ರೆಡಿಯಾಗಿಟ್ಟಿದ್ದಾರೆ, ಪಾಕೆಟಿಂದ ಒಂದು ಏನೋ ಒಂದು ಕೊಟ್ಟರು, ಒಂದು ಪೇಪರ್ ಥರ ನನ್ನ ಕೈ ಕೊಟ್ಟರು. ಫಸ್ಟ್ ಕೇಳಿದ್ರು ಪೇಮೆಂಟ್ ಬಂತಾ ಅಂತ ಕೇಳಿದ್ರು ನನಗೆ. ಹಾಂ ಬಂತು ಅರ್ಜುನ್ ಅಂದೆ. ಬಂತಾ, ಸರಿ ಅಂತ ಹೇಳಿ ಒಂದು ಪೇಪರ್ ಹಿಂಗೆ ಕೊಟ್ಟರು. ಇದು ನನಗೆ ಇನ್ನೂ ಕಣ್ಣು ಮುಂದೆ ಇದೆ. ಇದೇನು ಅರ್ಜುನ್ ಅಂತ ಕೇಳಿದೆ. ನೋಡಿ ಅಮ್ಮ ಅಂತ ಹೇಳಿದ್ರು, ಏನೋ ವಿಸಿಟಿಂಗ್ ಕಾರ್ಡ ಏನೋ ಇರ್ಬೋದು ನೋಡಿ, ಚೆಕ್, ಒಂದು ಚೆಕ್ಕು, ಅದರಲ್ಲಿ 20,000. ಪ್ರೇಮ ಬರಹ ಕೋಟಿ ತರಹ 20,000 ಅವ್ರ ಸೈನು. ಹೆಸರು ನಿಮಗೆ, ನಮ್ಗೆ ಏನು ಬೇಕು ನಿಮ್ಮ ತಗೊಳ್ಳಿ ಅಮ್ಮ ಅಂತ. ನಾನು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅಲ್ಲ ಹಾಂ ಹೌದು, ಇದೇ ಹೆಸರು ಹೇಳಿ. ಏನು, ಐ ಹ್ಯಾವ್ ನಾಟ್ ಸೀನ್, ಅವ್ರ ಜೊತೆ ವರ್ಕ್ ಮಾಡಿಲ್ಲ ನಾನು, ಏನು ಮಾಡಿಲ್ಲ, ಅವ್ರ ಪರಿಚಯ ಇಲ್ಲ, ಹೀಗೆ ದೊಡ್ಡ ಸ್ಟಾರ್ ಅವರು ಅಂತ ಕರೆದ್ರು. ನಾನು ಹೋಗಿದ್ದೆ ಅಷ್ಟು. ಅವರ ಶಕ್ತಿ ಪ್ರಸಾದ್ ಒಂದು ಫೋಟೋ ತೋರಿಸಿದ್ದೆ ಅವ್ರ ತಂದೆ ಅವ್ರದ್ದು. ಅದೇನು ಅವರು ಇದಾಯಿತು ಏನೋ ಗೊತ್ತಿಲ್ಲ, ಹಂಗೆ ಅವರು ಇದು ಮಾಡಿದ್ರು. ನನಗೆ ಏನು ಹೇಳೋಕೆ ಆಗಲಿಲ್ಲ. ನನಗೆ ದುಡ್ಡು ಬಗ್ಗೆ ನಾನು ಹೇಳ್ತಾ ಇಲ್ಲ, ಅವರ ಆ್ಯಕ್ಷನ್, ಅವರ ಆ್ಯಕ್ಷನ್ ಮಾಡಿದ್ರಲ್ಲ ಅವರು, ಅದು ಇಟ್ ಇಸ್ ಏನೋ ಯಾರು ಮಾಡೋದಿಲ್ಲಲ್ಲ ಆ ಥರ ಎಲ್ಲ. ಅದಕ್ಕೆ ಒದ್ದಾಡಬೇಕು ನಾವು. ಅದಕ್ಕೆ ಯಾವಾಗ ಮನೇಲಿ ಕೊಡ್ತಾರೆ ಅಪ್ಪ ಫೋನಲ್ಲಿ ಅವರು ರಿಸೀವ್ ಮಾಡಲ್ಲ, ಎಷ್ಟು ಅದೆಲ್ಲ ತುಂಬ ಆಗಿದೆ. ಅಲ್ಲ ಅಯ್ಯಪ್ಪ, ಅವರು ನನಗೆ ಟೆನ್ಷನ್ ಅದು. ನಾವು ಕರೆಕ್ಟಾಗಿರ್ತೀವಿ, ಅವರು ಕರೆಕ್ಟಾಗಿರ್ಬೇಕಲ್ವ, ಏನು ಹೇಳಿದಾರು ಅದಾದರೂ ಕೊಡಬೇಕಲ್ಲ, ಅದೇ ಒಂದು ಥರ ಟೆನ್ಷನ್. ಆದರೆ ಇದು ನೋಡಿ ಅಪ್ಪ ಅಪ್ಪ, ಆ್ಯಂಡ್ ಹೀ ಇಸ್ ವೆರಿ ಡಿಸಿಪ್ಲಿನ್ಡ್. ಯಾಕೆಂದರೆ ನಾನಲ್ಲಿ ಸೆಟ್ನಲ್ಲಿರೋವಾಗ ಅವರು ಅವ್ರ ಚೆಲ್ಲ ರಿಲೇಷನ್ಸ್ ಎಲ್ಲ ಇದ್ದಾರೆ ಮೈಸೂರಿನಲ್ಲಿ, ಅವರೆಲ್ಲ ನನ್ನ ಹತ್ರ ಕೂತಿದ್ರು. ಅವ್ರಿಗೆಲ್ಲ ಗೊತ್ತು ನಾನು ಹಳೆ ಕಲಾವಿದ್ರು ಅಂತೆಲ್ಲ ಹೇಳಿ. ಅವ್ರು ಹೇಳಿದ್ರು, ಅಮ್ಮ ಇವಾಗ ಸಿ ಹೀ ಈಸ್ ಕಾಟ್ ಎವ್ರಿಥಿಂಗ್, ಆ ಟೈಮಲ್ಲೇ ಹೀ ಮೇಡ್ ಎ ಬಿಗ್ ನೇಮ್, ಅವ್ರಿಗೆ ಎಲ್ಲ ಇದೆ ಅರ್ಜುನ್ ಸರ್ಜಾಗೆ. ಬಟ್ ಸ್ಟಿಲ್ ಬೆಳಗ್ಗೆ ಹೇಳ್ತಾರಂತೆ, ಅವರು ಎಕ್ಸಸೈಸ್ ಮಾಡ್ತಾರಂತೆ, ಇಸ್ ಆ್ಯಂಡ್ ತುಂಬ ವರ್ಕ್ ಮಾಡ್ತಾರೆ. ಈ ನಿಮ್ಮ ಸೀನ್ಗೇನೆ, ಇಷ್ಟೇ ಇಷ್ಟು ಸೀನ್ಗೇನೆ ರಾತ್ರಿ ಪೂರ್ತಿ ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ರಂತೆ. ಆ ಸೀನ್ ಹೆಂಗೆ ತೆಗಿಬೇಕು, ಹೆಂಗಾಗಬೇಕು, ಕಷ್ಟಪಡದೆ ಯಾರೂ ಬರೋದಿಲ್ಲ ಮುಂದೆ. ಎವ್ರಿಬಡಿ ಹ್ಯಾಸ್ ಟು ವರ್ಕ್ ಅಲ್ವಾ. ಅಷ್ಟು ಅವರು ಅಷ್ಟು ಅವ್ರ ಬಾಡಿ ಕೀಪ್ ಅಪ್ ಮಾಡೋಕ್ಕೆ, ಬರೀ ಆ್ಯಕ್ಟಿಂಗ್ ಅಲ್ಲ, ಯು ಹ್ಯಾವ್ ಟು ಲುಕ್ ಅವರ ಫ್ಯಾನ್ಸ್ ಎಲ್ಲ ಅವ್ರನ್ನ ನೋಡೋಕ್ಕೆ. ಸೊ ಹೀ ಶುಡ್ ಬಿ ಕೀಪ್ ಫಿಟ್ ಅಂತ ಹೇಳಿ ಅಷ್ಟು ಅವರು ಎಲ್ಲ ಇದೆ. ಆದರೂ ಕೂಡ ಹೀ ವಿಲ್ ವಾಂಟ್ಸ್ ಟು ಮೇಂಟೈನ್. ಅದೊಂದು ಇನ್ಸಿಡೆಂಟು, ಅದೇ ಆವತ್ತು ನಾನು ಹೇಳಿದೆ ಅಲ್ಲ ಹೇಳ್ತೀನಿ ಅಂತ ಹೇಳಿ. ತುಂಬ ಈ ಥರ. ಹಾಂ ಅವ್ರ ತಂದೆ ಪಾಪ, ಅವರು ಅವ್ರ ಮೇಲೂ ಅವ್ರ ನಾವು ಹೋಗುವಾಗ ನನ್ನನ್ನು ಪಿಕಪ್ ಮಾಡಿ, ಅವರ ಪಿಕಪ್ ಮಾಡಿ, ಮತ್ತು ಶೂಟಿಂಗ್ ಮಾಡಿ, ಅವ್ರನ್ನ ಡ್ರಾಪ್ ಮಾಡಿ ನಾವು ಬರ್ತಾಯಿದ್ವಿ. ಯಾವ ಯಾವುದು ಪಿಕ್ಚರ್ ಮಾಡಿದ್ವಿ ನಮಗೆ ಅಷ್ಟು ನೆನಪಿಲ್ಲ. ಒಂದು ನಾವು ದರ್ಶನ ಅಂತ ಹೇಳಿ ಒಂದು ಪಿಕ್ಚರ್ ಆದರೂ ರಿಲೀಸ್ ಆಗಿಲ್ಲ ಅವರವರು ಅದರಲ್ಲಿ, ಅವ್ರ ಖಾಂಚಾಚ ಅದರಲ್ಲಿ, ನಾನು ಅದರಲ್ಲಿ ಖಾಂಚಾಚ 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 ಅಂತ ಹೇಳಿ ಹೋಗೋದು. ನಾವು ಔಟ್ಡೋರ್ ಎಲ್ಲ ಹೋಗಿದ್ವಿ, ಅವರು ಅವರಾಯಿತು ಅವ್ರದ್ದು ಇದಾಯಿತು ಹಾಗೆ. ಆಮೇಲೆ ಎಲ್ಲ ತುಂಬ ಪಿಕ್ಚರ್ಸು ಹಾಗೆ ಹಾಗೆ ಬಂತು. ನಾನು ಜೋಗ್ ಫಾಲ್ಸ್ ಆಯಿತು, ದತ್ತಣ್ಣ ಪೇರ್ ಮಾಡಿದೆ, ಆಮೇಲೆ ತುಂಬ ಪಿಕ್ಚರ್ಸ್ ಮಾಡಿದೆ, ಬಚ್ಚನ್ ಮಾಡಿದೆ, ಮಧ್ಯದಲ್ಲಿ ಸೀರಿಯಲ್ಸು ಮಾಡಿದೆ. ಪಿಕ್ಚರ್ ಜಾಸ್ತಿ ಮಾಡ್ತಾಯಿದ್ದೆ, ಸೀರಿಯಲ್ಸು ಕರೀತಾ ಇದ್ದರು. ಯಾವುದಪ್ಪ ಯಾವ್ಯಾವುದು ಮಾಡಿದ್ರು, ತುಂಬ ಸೀರಿಯಲ್ದು ನೆನಪು ಬರ್ತಾ ಇಲ್ಲ. ನಾನು ನನಗೆ ಬಾಲಾಜಿ ಟೆಲಿಫಿಲ್ಮ್ಸ್, ಕುಂಕುಮ ಭಾಗ್ಯ, ಕನ್ಯಾದಾನ, ಕನ್ಯಾದಾನ ಇನ್ನೊಂದು ಇವಾಗ ಮಾಡ್ತಾ ಇದ್ದೀನಿ ನಾನು. ಇವಾಗ ಮೊನ್ನೆ ಶೂಟಿಂಗ್ ಇತ್ತು ಕನ್ಯಾದಾನದ್ದು, ಅದು ಉದಯ ಟಿ ವಿನಲ್ಲಿ ಬರ್ತಾ ಇದೆ. ಅದೊಂದು ಒಂದು ಕನ್ಯಾದಾನ ಮುಂಚೆನೂ ಬಂದಿತ್ತು ಬಾಲಾಜಿ ಟೆಲಿಫಿಲ್ಮ್ಸ್. ಹಾಗೆ ತುಂಬ ಮಾಡಿದೆ ಪಿಕ್ಚರ್ಗಳು. ಗಾಂಧಾರಿ ಸಾರಿ ಗಾಂಧಾರಿ ಸೀರಿಯಲ್, ಗಾಂಧಾರಿ ಸೀರಿಯಲ್ನಲ್ಲಿ ಒಳ್ಳೆ ನನಗೆ ಒಂದು ಒಳ್ಳೆ ಅಜ್ಜಿ ಪಾತ್ರ ಬಂದಿತ್ತು ನನಗೆ ಅದರಲ್ಲಿ. ಚಿರು ಸರಿಯಾದ ಜೋಡಿನೇ ಆಯ್ಕೆ ಮಾಡಿಕೊಂಡ, ನಮ್ಮನೆ ದೇವ ಎಲ್ಲಿ, ಒಳ್ಳೆ ಜನ ತುಂಬ ಇಷ್ಟಪಟ್ಟರು. ಅದರಿಂದ ತುಂಬ ಅಜ್ಜಿ ಅಜ್ಜಿಯಾಗಿ ಕರಿತಾ ಇದ್ದಾರೆ. ಸೀತಾವಲ್ಲಭ, ಆಮೇಲೆ ಸುಬ್ಬಲಕ್ಷ್ಮಿ ಸಂಸಾರ, ಮಧ್ಯದಲ್ಲಿ ಪಿಕ್ಚರ್ಗಳು ಮಾಡ್ತಾಯಿದ್ದೆ. ಕೊರೋನಾ ತನಕ ಮಾಡ್ತಾಯಿದ್ದೆ ನಾನು, ಕೊರೋನಾ
ಬರೋ ತನಕ ಮಾಡ್ತಾ ಇದ್ದೆ. ಕರೋನಾ ಮಧ್ಯದಲ್ಲಿ ಕೂಡ ನಾನು ಕೂಡ ಮಾಡಿದ್ದೀನಿ ನಾನು ಕೆಲ ಪಿಕ್ಚರ್ಸ್ ಎಲ್ಲ. ಹಿಟ್ಲರ್ ಕಲ್ಯಾಣ ಯಾವುದೋ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಆದರೆ ಕಂಟಿನ್ಯೂಟಿ ಮಾಡಿಲ್ಲ. ಯಾಕೆಂದರೆ ಇದು ಒಂಥರ ಫ್ಲಕ್ಚುಯೇಟ್ ಆಗ್ತಾ ಇತ್ತಲ್ವಾ, ಬರ್ತಾ ಇತ್ತು, ಹೈ ಆಗ್ತಾ ಇತ್ತು ಕರೋನಾ, ಮತ್ತು ಇದಾಯಿತು, ಮತ್ತು ಇವಾಗ ಎಲ್ಲರೂ ಸ್ಕೂಲು ಅದು ಇದು ಎಲ್ಲ ಓಪನ್ ಆಗಿದೆಯಲ್ವಾ, ಅದಕ್ಕೆ ಈ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಒಪ್ಕೊಂಡಿದ್ದೀನಿ, ಇದು ಮಾಡ್ತಾ ಇದ್ದೀನಿ, ಹಾಗೆ ನಡೀತಾ ಇದೆ. ಕರೋನಾ ಟೈಮ್ನಲ್ಲಿ ಹಾಡುಗಳು ಅದು ಇದು ಆನ್ಲೈನ್ ಥಿಯೇಟ್ರು ಹೀಗೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.